ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿರುವಂಥ ಇವಾಗಿನ ಸರ್ಕಾರ ಏನಂದರೆ ಹಿಂದೆ ಒಂದು PSI ಮತ್ತು ವಿವಿಧ ಒಂದು KPSC ನೇಮಕಾತಿ ವಿಷಯದಲ್ಲಿ ಧ್ವನಿ ಇಟ್ಟಿದ್ದರು ಏನು ಹಿಂದಿನ ಸರ್ಕಾರ ಇದ್ದಾಗ ಯಾರು ಕಾಂಗ್ರೆಸ್ನವರು. ಇವಾಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದರೂ ಕೂಡ ಹಿಂದಿನ ಒಂದು ಆಸಕ್ತಿ ಏನಿತ್ತು PSI ಮತ್ತು ವಿವಿಧ ನೇಮಕಾತಿಯಲ್ಲಿ KPSC ಯಲ್ಲಿ ಒಂದು ಆಗುತ್ತಿರುವ ಬದಲಾವಣೆಗಳಲ್ಲಿ ಬದಲಾವಣೆ ಆಗಬೇಕಂತ ಏನು ಆಸಕ್ತಿ ಇತ್ತಲ್ಲ, ಬಟ್ ಆ ಆಸಕ್ತಿ ಇವಾಗಿದೆಯಾ? ಎಷ್ಟು 545 ಏನು PSI ನೇಮಕಾತಿ ಅಧಿಸೂಚನೆ ಪ್ರಕಟಿಸಿ 2021 ಇಪ್ಪತ್ತರಲ್ಲಿ ಆಗಿತ್ತಲ್ಲ, 21ರಲ್ಲಿ. ಬಟ್ ಅದರ ಒಂದು 3-4 ವರ್ಷ ಆದರೂ ಕೂಡ PSI ಮರುಪರೀಕ್ಷೆ ಆಯಿತು ಜನವರಿ 2024ರಲ್ಲಿ. ಬಟ್ 7 ತಿಂಗಳಾದರೂ ಇನ್ನೂ ಪಟ್ಟಿ ಬಿಟ್ಟಿಲ್ಲ, ಬಿಡುಗಡೆ ಆಗಿಲ್ಲ. ಇನ್ನೂ 402 PSI ಎಕ್ಸಾಮ್ ಇನ್ನೂ ನಡಿಬೇಕದು, ಇನ್ನೂ ಮುಂದಿನ ತಿಂಗಳೇನು ಅದ. ಅದು ಬಿಟ್ಟು CTA ಎಕ್ಸಾಮ್ 245 CTA ಎಕ್ಸಾಮ್ ನೇಮಕಾತಿ ಅಧಿಸೂಚನೆ August 2023ರಲ್ಲಿ ಆಗಿ 1 ವರ್ಷ ಪರೀಕ್ಷೆ ಮುಗಿದು ಇವಾಗ ಜನವರಿಯಲ್ಲಿ ಆಯಿತು ಪರೀಕ್ಷೆ. 7 ತಿಂಗಳಾದರೂ ಕೂಡ ಇನ್ನೂ ಫಲಿತಾಂಶ ಅದ್ರ ಬಗ್ಗೆ ಪ್ರಕಟ ಆಗಿಲ್ಲ. ಒಂದು ಇವಾಗ ಒಂದು ಕುರ್ಚಿ ಉಳಿಸಿಕೊಳ್ಳುವ ಸಮರ್ಥನೆ ವಿಷಯದಲ್ಲಿ ಅಷ್ಟೊಂದು ಆಸಕ್ತಿ ಇರುವ ನಮ್ಮ ರಾಜ್ಯದ ರಾಜಕಾರಣಿಗಳು, ಬಟ್ ಈ ಒಂದು KPSC ಅಥವಾ ವಿವಿಧ ನೇಮಕಾತಿಯಲ್ಲಿ ಆಗುತ್ತಿರುವಂಥ ಲೋಪದೋಷಗಳೇನು, ಮತ್ತು ಎಷ್ಟೊಂದು ಲೇಟ್ ಆದರೂ ಏನು ರಿಸಲ್ಟ್ ಆಗಿಬಿಡ್ತಿಲ್ಲ, ಫಲಿತಾಂಶ ಆಗಿಬಿಡ್ತಿಲ್ಲ. 4-5 ವರ್ಷ ಆಗ್ತಿದೆ PSI ಅಭ್ಯರ್ಥಿಗಳ ಒಂದು ವಯಸ್ಸು ಎಷ್ಟು ಮಿತಿ ಮೀರಿದೆ ಗೊತ್ತಾ? ಇವಾಗ ಅವರು ನೋವುಗಳನ್ನು ಕೇಳಿರಾರು, ಅವಾಗಿನ ಆಸಕ್ತಿ ಇವಾಗಿನ ರಾಜಕೀಯ ನಾಯಕರು ಅವಾಗ ಏನು ಪ್ರಶ್ನೆ ಮಾಡಿದ್ರಲ್ಲ, ಇವಾಗ ಎಲ್ಲಿದ್ದಾರೆ ಅವರೆಲ್ಲ? ಇನ್ನೂ ರಿಸಲ್ಟ್ ಬಿಡ್ತಾ ಇಲ್ಲ, 4-5 ತಿಂಗಳಾದರೂ CTA ಎಕ್ಸಾಮ್ ರಿಸಲ್ಟ್ ಬಿಡ್ತಾ ಇಲ್ಲ, 545 PSI ರಿಸಲ್ಟ್ ಬಿಡ್ತಾ ಇಲ್ಲ. ಇದು ಎಷ್ಟನ್ನು ಹೇಳಿಕೊಳ್ತೀನಿ, ಆದಷ್ಟು ಬೇಗ ಸರ್ಕಾರ ಅದನ್ನು ಗಮನಹರಿಸಿ PSI ರಿಸಲ್ಟ್ ಬಿಡಬೇಕು, CTA ರಿಸಲ್ಟ್ ಕೂಡ ಬಿಡಬೇಕು, ಮತ್ತು ವಿವಿಧ ನೇಮಕಾತಿಗಳು KPSC ಕಡೆಯಿಂದ ಬೇಗ ಬೇಗ ಆಗಿ ಒಂದು ವರ್ಷದಲ್ಲಿ ಎಲ್ಲ ನೇಮಕಾತಿ ಆದರೆ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗ್ತವೆ. ಅದೇ ರೀತಿ PC ಎಕ್ಸಾಮ್ ಇನ್ನು ಸಿವಿಲ್ ಎಷ್ಟೋ ಜನ ಸಿವಿಲ್ ಆಗಲಿ ಅಥವಾ ಎಲ್ಲ ಒಂದು ಎಕ್ಸಾಮ್ ಫಿಸಿಕಲ್ ಆಗಿ ಮೆಡಿಕಲ್ ಕೂಡ ಆಗಿದೆ, ಅದು ಕೂಡ ರಿಸಲ್ಟ್ ಬಿಟ್ಟು ನೇಮಕಾತಿ ಆಗಬೇಕು ಅದು ಕೂಡ. ಮತ್ತು ಇನ್ನು ಈ ವರ್ಷದ ಒಂದು PC ನೋಟಿಫಿಕೇಶನ್ ಇನ್ನೂ ತನಕ ಆಗಿಲ್ಲ, ಅದು ಕೂಡ ಆಗಬೇಕು, ಸರ್ಕಾರ ಗಮನ ಹರಿಸಬೇಕು. ಸರ್ಕಾರ ಏನಂತ ತಿಳಿತು, ಕಾಂಗ್ರೆಸ್ ಸರ್ಕಾರ ಬರುವ ಟೈಮ್ನಲ್ಲಿ 2.5 ಲ್ಯಾಕ್ಸ್ 1 ವರ್ಷದಲ್ಲಿ ತುಂಬ್ತೀನಿ ಅಂತ ತಿಳಿತು, ಭರ್ತಿ ಮಾಡ್ತೀನಿ. ಬಟ್ ಇನ್ನೂ ತನಕ ಆ ಹುದ್ದೆಗಳು ಭರ್ತಿ ಆಗಿಲ್ಲ, ಆ ಹುದ್ದೆಗಳೆಲ್ಲ ಭರ್ತಿ ಆಗಬೇಕಂತ ನನ್ನ ಕಡೆಯಿಂದ ಮನವಿ ಕೂಡ. ಆದಷ್ಟು ಬೇಗ ನಿಮ್ಮ ಧ್ವನಿ ಗಟ್ಟಿ ಮಾಡಿ, PSI ರಿಸಲ್ಟ್ ಬಗ್ಗೆ ಆಲ್ರೆಡಿ 3-4 ಇಯರ್ಸ್ ಆಯಿತು, ಅದು ಲಾಂಗ್ ಟರ್ಮ್ ಕರಪ್ಷನ್ನಿಂದ ಮರು ಪರೀಕ್ಷೆ ಆಗಿ ಅದು ಕೂಡ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ, ಇವಾಗ ಮತ್ತೆ ರಿಸಲ್ಟ್ ಬಿಡಬೇಕು ಬೇಗ ಅಂತ ನನ್ನ ಕಡೆಯಿಂದ ಮನವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.